ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿಯ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿದ ಶ್ರೀಕೃಷ್ಣಪಾರ್ಯಾದ ರಂಗ ಪ್ರಯೋಗವನ್ನು ವಾಚನ ಮಾಡ್ತಾ ಇರುವಂಥ ಈಗ ತ್ರಿಕಾಲಗಳಂತಂದರೆ ಭೂತಕಾಲ, ಮುಂದೆ ಭವಿಷ್ಯತ್ ಕಾಲ, ವರ್ತಮಾನ ಕಾಲಗಳ ಬಗ್ಗೆ ಕೊರವಂಜಿ ಹೇಳ್ತಾ ಬಂದಿದ್ದಾಳೆ. ಅಂದರೆ ಭೂತಕಾಲ ಹಿಂದಾದರೂ ನಾವು ಇದ್ದದ್ದನ್ನು ಕರೆಯೋದು, ಯಾಕಂದರೆ ಹಿಂದೆ ನಮ್ಮ ಇದ್ದಂಥ ಪೂರ್ವಜರ ಹೆಸರುಗಳನ್ನು ಕೂಡ ನಾವು ಏನು ಮಾಡ್ತೀವಿ, ಈಗಿನ ನಮ್ಮ ಮಕ್ಕಳಿಗೆ ಇಡುವಂಥ ಒಂದು ಸಂಪ್ರದಾಯ ಇಟ್ಕೊಂಡಿದ್ವಿ. ಅಂದರೆ ಹಿಂದಿದ್ದದ್ದು ಕರೆಯೋದು. ಜೀವನದಾಗ ನಾವು ಯಾರಿಗೆ ಕೆಟ್ಟ ಮಾಡಲಿ ಅಂದರೆ ನಮಗೆ ಕಷ್ಟಗಳು ಬಂದಾಗ ಮತ್ತು ನಾವು ಹಿಂದೆ ಯಾರಿಗೆ ಏನು ಕೆಟ್ಟ ಮಾಡಿದ್ವಿ ಎಂಬಲ್ಲ ನಮಗೆ ಕಷ್ಟ ಬರ್ತದೆ ಅಂತೇಳಿ ಹಿಂದಿನ ಜನ್ಮದಿನದಲ್ಲಿ ನಾವು ನೆನಪು ಮಾಡ್ತೇವೆ. ಅಷ್ಟೇ ಅಲ್ಲದೆ ಹಿಂದೆ ಅನಂತ ಜನ್ಮಗಳಲ್ಲಿ ಪಶುಪಕ್ಷಿಗಳಾದದ್ದನ್ನು ಕೂಡ ನಾವು ನಮ್ಮ ಆಂಗಿಕ ಅಭಿನಯಗಳ ಮುಖಾಂತರ ವ್ಯಕ್ತ ಮಾಡ್ತಾ ಇದ್ದೀವಿ. ಹಿಂದಿದ್ದುದು ಕರೆಯುತ್ತೆ. ಹಾಗೆ ನಾವು ಮುಂದೆ ಭವಿಷ್ಯತ್ತಿನಲ್ಲಿ ಇರ್ತೇವೆ ಅನ್ನೋದಕ್ಕೆ ನಮ್ಮ ಒಂದು ವಾಸ್ತವಿಕ ಒಂದು ಜೀವನದೊಳಗೆ ದಿನನಿತ್ಯ ನಾವು ಮಾಡತಕ್ಕಂಥ ಒಂದು ಕಾರ್ಯಗಳಲ್ಲಿ ಪಾಪ ಪುಣ್ಯಗಳು ಆಗುವುದು ಸಹಜಕ್ಕದ. ಆದರೆ ಪಾಪ ಮಾಡಬಾರ್ದು, ಯಾಕಾದ್ರಿಂದ ಮುಂದೆ ಚಲೋ ಆಗೋದಿಲ್ಲ. ನೀವು ಒಳ್ಳೆಯದನ್ನು ಮಾಡಬೇಕು, ಯಾಕೆ ಮುಂದೆ ಚಲೋ ಆಗೋದಿಲ್ಲ ಅನ್ನೋ ಮಾತನ್ನು ನಾವು ಹೇಳ್ತೀವಿ ಅಂದಮೇಲೆ ಮುಂದಾದ್ರೆ ನಾವು ಇರ್ತೇವೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಇದೆ. ಹಾಗೇ ವರ್ತಮಾನವನ್ನಂತೂ ನಾವು ಹೇಳಲಿಕ್ಕೆ ಅದು ಸಹಜವಾಗಿ ಗೊತ್ತಾಗುವಂಥ ಅದು ವರ್ತಮಾನ ಕಾಲ. ಈ ಸದ್ಯ ನಡೆದಿದ್ದ ಪ್ರತ್ಯಕ್ಷ ಸಾಕ್ಷಿಯಾಗಿ ತೋರ್ತದೆ. ಹೀಗೆ ಮೂರು ಕಾಲಗಳಲ್ಲಿ ನಾವು ಇರ್ತೇವೆ ಅನ್ನೋದಕ್ಕೆ ತ್ರಿಕಾಲಗಳಲ್ಲಿ ಅಭಾಯಿತವಾದದಕ್ಕೆ ಸತ್ತು ಅಂತ ಹೇಳ್ತಾರೆ. ಸತ್ತು ಅಂದರೆ ಮೂರು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನಗಳಲ್ಲಿ ಆತ್ಮಸ್ವರೂಪಿಯ ಅಂತ ನೀನು ಇರುವುದರಿಂದ ನೀನು ಯಾವಾಗಲೂ ಇರುತ್ತೀ ಅಂಥೇಳಿ ಇದಕ್ಕೆ ಸಾಕ್ಷಿಯದ. ಇದು ಆತ್ಮನ ಒಂದು ಲಕ್ಷಣವೂ ಹೌದು. ಅದನ್ನು ಭೂತ ಭವಿಷ್ಯ ವರ್ತಮಾನ ವಿಖ್ಯಾತ ಮಾಡುವೆ, ಭೂತ ಭವಿಷ್ಯ ವರ್ತಮಾನ ವಿಖ್ಯಾತ ಮಾಡುವೆ, ಅಂಚೆ ಗಮನೆ ಕೇಳು, ಅಂಚೆ ಗಮನೆ ಕೇಳು, ಅಂಚೆ ಗಮನೆ ಕೇಳು, ಭೂತದಲ್ಲಿ ನೀನಿರುವಿ ವರ್ತಮಾನದಲ್ಲಿಯೂ, ವರ್ತಮಾನದಲ್ಲಿಯೂ ಭವಿಷ್ಯದಲ್ಲಿಯೂ ನೀನಿರುವೆ ತಿಳಿಯೇನಿ. ಇದುವೇ ಸತ್ವರೂಪ ತ್ರಿಕಾಲಗಳಲ್ಲಿ ಅಭಾತ, ಇದುವೇ ಸತ್ವರೂಪ ತ್ರಿಕಾಲಗಳಲ್ಲಿ ಅಭಾತ, ತ್ರಿಕಾಲಗಳಲ್ಲಿ ಇರುವ ನೀನು ಆತ್ಮ ಸ್ವರೂಪ ತಿಳಿಯೇ ನೀನು. ಆ ತಾಯ ನೋಡುತ್ತೆ ಬಣ್ಣದ ಚಿನಿಕೋಲು ಕೈಯಲ್ಲಿ ಪಿಡಿದು ವಾಕ್ಯತೆ ಎಲ್ಲ ಚಿತ್ತವನ್ನು ಸನ್ನದ್ಧವಾಗಿ ನೋಡುತ್ತಾ ದೇವಾರ್ಕಳರು ಎಲ್ಲಿ ಬೆಣ್ಣಿನ ಹಿಂದೆ ಬಂದಂಥ ಎಲ್ಲ ಪರಿಯನ್ನು ನೋಡುತ್ತಾ ಭೂತ ಭವಿಷ್ಯ ವರ್ತಮಾನಗಳನ್ನು ಅರಿಯುತ್ತಾರೆ. ಲೋಕದಲ್ಲಿ ಎಲ್ಲರಿಗೂ ನಾನು ಇದನ್ನು ಹೇಳ್ತಾ ಬಂದಿದ್ದೀನಿ. ಎಷ್ಟು ಮಾನಕ್ಕೆ ಯೋಚಿಸಿದ ಸಖಿ ಶಿಸ್ತಾಗಿ ನಿನ್ನದರ ಪುಟ್ಟಾಗಿನ್ನರು ಗಾನು ಮಾಡೈತಿ ಬಾಲು ನೀಟಾಗಿ ನೀನಾತುರ ಪಟ್ಟರಾಗದು ಬಯಕೆ ತೀರದು ಮನ ಮುಟ್ಟಗೋಪರಿ ಪೇಳುವೆ ಪಟ್ಟದ ಸುರತಿ ಗ್ರಹಾಂತದಲ್ಲಿ ಸೇವೆ ಮಾಡುವ ದೂತಿಕ ನನ್ನ ಮಾತನ್ನು ನೀನು ಯಾವಾಗಲೂ ತ್ರಿಕಾಲಗಳಲ್ಲಿ ಇರುತ್ತಿ. ಗುರ್ತಾಯ್ತಲ್ಲ, ಆಯಿತು. ನಾನು ಮೂರು ಕಾಲಗಳಲ್ಲಿ ಇರ್ತೀನಿ ಅಂತ ಹೇಳಿದೆ ಕೊರಂಜಿ, ಸರಿ ಆಯ್ತು. ತ್ರಿಕಾಲ ಜ್ಞಾನ ಏನು ಇರುವುದರಿಂದ ಇದನ್ನೆಲ್ಲ ನೀನು ನಮಗೆ ಹೇಳಿದಿ, ಮೂಕರು ಕೂಡ ಮಾತಾಡಿಸಿದಿ ಏನುವ ಇನ್ನು ಮೋಹನ ನನಗೆ ಬೇಕಾದಂಥ ಒಂದು ಬೇಡಿತನ್ನ ಕೊಡುವಂಥ ಶಕ್ತಿನೂ ನಿನ್ನಲ್ಲಿ ಅದೇ ಐತು. ಯಾಕಂದರೆ ನಿನಗೇನು ಬೇಕು ಬೇಡು ಬೇಡಿತನ್ನ ಕೊಡುವಂಥ ಶಕ್ತಿ ಕೂಡ ನನ್ನಲ್ಲಿ ಐತಿ. ನೋಡುತ್ತೆ ಈ ಕಂಬ ಮಾತಾಡಿಸ್ತೇನೆ ನಾನು, ಅಲ್ಲ ಕಂಬ ಮಾತಾಡಿಸಿ ನನಗೆ ಅಸಾಧ್ಯ ಇಲ್ಲ. ಯಾಕೆ ಹಿಂದಕ್ಕೆ ಹಿರಣ್ಯಕಶ್ಯಪನ ಗರ್ವಭಂಗ ಮಾಡುವುದಕ್ಕಾಗಿ ಕಂಬವನ್ನು ಒಡೆದು ಅಲ್ಲಿ ನರಸಿಂಹ ರೂಪದಿಂದ ಬಂದು ನಾನು ಕಂಬವನ್ನು ಮಾತಾಡಿಸಿದ ಪರಿಯಿಂದ ನನಗೆ ಎಷ್ಟು ಬೆಳೆದರೂ ಕಡಿಮೆ ಅದ. ಆಯ್ತು ಬಿಡುವ, ನಿಂದು ಎಲ್ಲ ಒಂದು ವಿದ್ಯಾ ನನಗೆ ಗೊತ್ತಾಗತೈತಿ. ಇನ್ನು ಪರೀಕ್ಷೆ ಮಾಡಬೇಕಾದ್ರೆ ನನ್ನ ಕಡೆ ಅಂಥ ಒಂದು ಶಕ್ತಿನೂ ಇಲ್ಲ. ನೋಡು ಈಗ ನಾವು ಏನು ಮಾಡಬೇಕಂದ್ರೆ ನಿನ್ನನ್ನು ಕೇಳಬೇಕಾದ್ರೆ ನಾನು ಏನೂ ಒಂದು ತಿಳಿತಾನೂ ಇಲ್ಲ. ಮತ್ತು ಈಗ ಹೆಂಗೆ ಮಾಡೋದು? ಈಗ ಸಿಟ್ಟಿ ಹೇಳಬೇಡ, ನೀನು ಮೂಗ್ ಬಂದು ಅವನ್ನೆಲ್ಲ ಮಾತಾಡಿಸಿದಿ ಅನ್ನೋ ಈ ಕೂಸಿನ ಮೇಲೆ ಮತ್ತು ನಿನಗೆ ನಿಂತಿದೆಯಲ್ಲ, ಇಂದು ಎರಡನೇ ಕೂಸು ಆಗೈತೆ ಅಂತೇಳಿ ಸಂಶಯ ಬರ್ತದೆ. ಅಲ್ಲ ಇಲ್ಲದೂ ಸಾಬರಿ ನಿನಗೆ ಎದಕ್ಕೆ ಬೇಕಾಗ್ಯದ, ನಿನಗೇನು ಬೇಕಾಗ್ಯದ ಅಂತ ಕೇಳಬೇಕುವ. ನೋಡು ಇಂಥ ನಿನ್ನಲ್ಲಿ ದುರ್ಬುದ್ಧಿ ಯಾವ ಕಾಲಕ್ಕೂ ಇರಬಾರದು.
ಯಾವಾಗಲೂ ಒಳ್ಳೆಯದನ್ನು ಮಾಡಬೇಕು. ಹೌದಲ್ಲ? ಹಾಂ ಹೌದು ಬಿಡು ಕುರಂಜಿ, ನಿನ್ನ ಮಾತೆಲ್ಲ ಹೊಟ್ಟೆ ಹಾಕ್ಕೊಂಡ್ಬಿಡುವ. ಈಗ ನಮಗೇನು ಬೇಕಾಗೈತಿ ನಿನ್ನ ಕೇಳಬೇಕಂತಂದರೆ ನಮ್ಮಲ್ಲಿ ಅಂಥ ಒಂದು ಶಕ್ತಿನೂ ಇಲ್ಲ. ಮತ್ತು ಇನ್ನು ಹೆಂಗೆ ಮಾಡಬೇಕು ಇಷ್ಟೆಲ್ಲ ಇದು ಮಾಡ್ತಿ ಬಿಡ್ದಂಗ? ನನಗಂತೂ ಈಗ ದಂಗ ಬಡ್ದಂಗೆ ಆಗೈತೆ ನೋಡಿ ಕುರಂಜಿ. ನಾವು ಹೆಂಗೆ ನಿನ್ನ ಕೇಳಬೇಕು ಅನ್ನೋದು ತಿಳಿವತ್ತಾಗೈತಿ. ನಾವು ನಿನ್ನನ್ನು ಕೇಳಬೇಕಾದ್ರೆ ಹೆಂಗೆ ಕೇಳಬೇಕು? ಈಗ ಹಸನಾಗಿ ಕೇಳಿರವ್ವ ಕುಶಲದ ಎನ್ನ ವಾಣಿ, ಹಸನಾಗಿ ಕೇಳಿರವ್ವ ಕುಶಲದ ಎನ್ನ ವಾಣಿ. ಒಂದು ಸುಳ್ಳಾಗಿಲ್ಲ, ಒಂದು ಸುಳ್ಳಾಗಿಲ್ಲ, ಒಂದು ಸುಳ್ಳಾಗಿಲ್ಲ, ಸಂದೇಹ ಬಿದಕ್ಕಿಲ್ಲ, ಹಸನಾಗಿ ಕೇಳಿರವ್ವ. ನೋಡಮ್ಮ, ನನ್ನನ್ನು ಕೇಳಬೇಕಾದ್ರೆ ಹ್ಯಾ ಕೇಳಬೇಕು? ಶುದ್ಧ ಮನಸ್ಸಿನಿಂದ ಹಸನಾಗಿ ಕೇಳಿದರೆ ನನ್ನ ಮಾತು ನಿಮಗೆ ತಿಳಿತವ. ಏನು ಕುರಂಜಿ, ನಿನ್ನ ಮಾತು ಸತ್ತದ ಅಲ್ಲ, ಸತ್ಯವಾದ ಮಾತು, ನಿತ್ಯವಾದ ಮಾತುಗಳನ್ನು ಹೇಳ್ತೀನಿ. ಅವನ್ನು ನೀವು ತಿಳಿಬೇಕಾದ್ರೆ ಮನಸ್ಸನ್ನು ಸ್ವಚ್ಛವಾಗಿಟ್ಕೋಬೇಕು. ಯಾಕಂದರೆ ಈ ಬೆಣ್ಣೆ ಇಡಬೇಕಾದ್ರೆ ಇರ್ತಾರಮ್ಮ ಸ್ವಚ್ಛವಾದ ಗಡಿಗಳಿರ್ತಾರಲ್ಲ, ಹಂಗೆ ನನ್ನ ಸತ್ಯ ಮಾತುಗಳು ನಿಮಗೆ ತಿಳಿಬೇಕಾದ್ರೆ ನಿಮ್ಮ ಮನಸ್ಸು ಹಸನಾಗಿರಬೇಕು. ಮತ್ತು ಏನು ಬೇಕು ಕೇಳ, ಅದನ್ನು ಕೇಳ್ತಾನೆ ದೂಕರಂಜಿ. ನಿನಗೆ ಇದು ಸತ್ಯ ಸತ್ಯ ಅಂತಿಲ್ಲ, ಅದು ವೇದವಾಕ್ಯಗಳ ಶ್ರುತಿ ಎಂದು ಹೇಳ್ತಾರೆ. ಅಂಥ ಶ್ರುತಿಗಳು ಗುರುವಾಕ್ಯಗಳು ಎಲ್ಲ ಅಂಥವ್ರು ಇಲ್ಲಿ ಗೊತ್ತವಣ್ಣ. ನೋಡು ಕೊರವಂಜಿ, ತಿಳಿಯುವಂಥ ನಾಲ್ಕು ಸತ್ಯದ ನುಡಿಗಳನ್ನು ಕೇಳಬೇಕಂತ ನಮಗೂ ಆಸೆ ಐತಿ. ಮಹಿಮಾ ಏನು ತಿಳಿದಿಲ್ಲ ನಮಗೆ. ಏನಮ್ಮ ನನ್ನ ಬಾಯಿಂದ ಸತ್ಯದ ನುಡಿಗಳನ್ನು ಕೇಳಿ ಕುಳಿತಳಾಗಬೇಕನ್ನುವಂಥ ಆಸೆ ನಿನ್ನಲ್ಲಿ ಅದಲ್ಲ? ಹೌದು ಐತಿ. ಹಾಗಾದರೆ ಚಿತ್ತಗೊಟ್ಟ ಕೇಳಬೇಕಮ್ಮ. ಆಗಲೇ ಹೇಳಮ್ಮ, ನಾನು ಹೇಳುವ ಹಸನಾದ ಮಾತುಗಳು. ಸೃಷ್ಟಿಯೊಳಗಿದ್ದ ಪುಣ್ಯಕ್ಷೇತ್ರ ಮೊದಲಾದ ಅಷ್ಟೋತ್ತರ ಸ್ವಯಂ ರಕ್ತ ಮುಟ್ಟಿ ನೆನಪೇ ನಿನ್ನ ಬಯಕೆ ಹೇಳುವೇ ಸರ್ವ ಇಷ್ಟ ಪರಿಹರವೇ ಕಂಜಾಕ್ಷಿ. ಶ್ರೀ ಪುರುಷೋತ್ತಮ ಕೂರ್ಮಪಾದ ದೀಪಾಂತ ಉತ್ಥಾನ ಪಾದ ಆ ಪರ್ವತ ಶಿವಕಂಚಿ ವಿಷ್ಣುಕಂಚಿ ಪಾಪರ ಆಕಾಶನಗರ ಭಾಕುರೇ ಭಕ್ತರ ಸಾಗರ ಭಾರ್ಗವ ಶ್ವೇತ ದ್ವೀಪ ಸಹ್ಯಾದ್ರಿ ಲೋಕಾನುಪುರೇ ಪಚ್ಚೆ ಕೇಳು ನಮಿಷಾರಣ್ಯ ಸುಬ್ರಹ್ಮಣ್ಯ ವೃಂದನಾಗವು ಮಂಗಳಗಿರಿ ಪುಷ್ಪಗಿರಿ ಪಾಷಾಣಗಿರಿ ರಂಗಗಿರಿ ಶ್ರೀಯಳುವಾಗಿರಿಯು ಶೃಂಗಾರವರ ನಾರಾಯಣಗಿರಿ ಕನಕಾಂಬರಗಿರಿ ಅಷ್ಟಗಿರಿಯು ಅಂಗಣೆ ಕಂಗಳಿಸುವಂಥ ವೆಂಕಟಗಿರಿ ದೊಡ್ಡ ವಿಹಂಗಳಗಿರಿ ನೀಲಗಿರಿಯು ಶೃಂಗಾರ ಕುಂತಳೆ ಹಂಗಾಗಿರಿ ಅಂಜನಾಗಿರಿ ರಾಮಗಿರಿಯ ನೋಡ ಉದಯಾದ್ರಿ ಕುಂಚಾದ್ರಿ ವೃಷಭಾದ್ರಿ ತೋತಾದ್ರಿ ಬದರಿಕಾಶ್ರಮ ಸಿಂಹಾದ್ರಿ ಮುದದಿ ಕಟಿಕಾಚಲ ಇಂದ್ರಾಚಲ ಅರುಣಾಚಲ ಮದನ ಜನಕ ವೈಕುಂಠ ಸುಮತಿ ಕೇಳಿ ಮಾರಕಾಪುರಿ ವಿಂಧ್ಯಾದ್ರಿಪುರಿ ಅದೇ ಧರ್ಮಪುರಿ ಗೋಷ್ಠಪುರಿ ಅದೇ ಹಿರಣ್ಯಾಪುರಿ ಬ್ರಹ್ಮಪುರಿ ಹರಿಕ್ಷೇತ್ರ ಕುರುಕ್ಷೇತ್ರ ಧರ್ಮಕ್ಷೇತ್ರ ನೋಡು ರಂಗಮಂದಿರ ಸರ್ವ ಗೋಕರ್ಣ ಕ್ಷೇತ್ರ ಶುಭಾಂಗಿ ಕೇಳ ಸಂತಸೇನ ಮಂಗಳಾತ್ಮಡೆ ಅಯೋಧ್ಯ ನಗರ ಅನಂಗಣೇಣ ದ್ವಾರಾವತಿಯು ಹೆಂಗಳೆ ಆಲಿಸು ಮಧುರೆ ಮಾಯಾ ಕಾಶಿ ಕಂಚಿ ಹೀ ಹಿಂಗಾ ಧಾವತಿ ಕಾಪರಿಯು ಗಂಗಾ ಪ್ರಯಾಗ ನಾರಾಯಣಾಶ್ರಮ ಪಾಪಭಂಗ ಶ್ರೀವೈಷ್ಣವ ಮಾತಂಗ ನೋಡ ಚಕ್ರಾವರ್ತನ ಸುವರ್ಣ ಘಟಿಕಾಭಕ್ತಿ ಸೌಖ್ಯಸ್ಥಳ ಘಟಿಕಾಸ್ಥಳವು ಮುಕ್ತ ಶ್ರೀನಿವಾಸ ಭ್ರಮರಾಂಬಿಕಾ ಶ್ರೀ ಮುಷ್ಟಿಕಾನಗರ ಸಾಗರವು ಕಕ್ಕಸ ಕುಚೆ ತ್ರಿಕೋಟಿ ಬಲಿಕೂಟಗಳು ಇಕೋ ಅಹೋಬಲ ಕಡಿ ವೃಷಭಾಸಕ್ಕರೆ ಚಂದ್ರುಟಿಯಡೆ ಆವಂತಿಕಾ ಭದ್ರ ಗಂಗಾಸಾಗರ ಸಾಲಿಗ್ರಾಮ ಕಪಿಲಾಶ್ರಮ ತಪೋಮಯವಾದ ದಿವ್ಯಕೋಟಿ ಶ್ರೀಸ್ವಾಮಿ ಅಪರಂಪರ ಮಹಿಮೆ ಅನಿಕೇಶವ ನಾಶಿಕ ತ್ರಿಯಂಬಕ ಧರ್ಭಸೇನ ತ್ರಿಪುರಾರಿ ಹರಿಹರೇಶ್ವರ ಶಿಕಾಕುಳ ಮೇಘ ಪಟಳ ಹಾಗೆ ಗಯಾತನೋಷ್ಠಿ ಚಪ್ಪಳೆ ಆಳಗಿರಿ ಭೀಮಕಾಕ್ಯ ಗುರುಕಾಯದಿ ರುದ್ರಾತಲ ತಳವ ನೋಡ ಕೇದಾರ ಮಧ್ಯಚರ ಶೋಧ ರಾಮೇಶ್ವರ ಆಧಾರದಿಂದ ನೆನವೆ ಮಾಧವ ನಂದಾರ್ಜುನಿ
ಮಾಧವನ ಅರ್ಧಾಂಗಿಣಿಯ ನಿಜಪೂರ್ವ ಮಂದಿರವು ಶ್ರೀ ದೇವ ಉಡುಪಿಯ ಶ್ರೀಕೃಷ್ಣ ಮಂದಿರ. ಬಾದರಾಯಣ ಪೂರ್ಣಬೋಧ ಸತಿಜಯವಾದ ರಚಿತಾದ್ರಿ ಪೀಠ ಮೂಲದಿಂದೆನ್ನ ಜೀವಿಗೆ ನೀವಾಗು ಆದಾಯ ಕೇಳುವಾಂಜ ಕ್ಷೀಣನ್ನ ಮುತ್ತಿನ ಮಾತ. ಹಾ, ನಾನು ಹೇಳಿದ ತಿಳಿತೀನ. ಇಲ್ಲ ಯವ್ವ, ಏನೇನೇನು ಹೇಳಿದಿ? ನನಗೇನು ತಿಳಿಯಲಿಲ್ಲ. ಏನೇನು ಇಲ್ಲ, ಸಪಾಟ ಆದಂಗಾಯ್ತು ನೋಡು. ನನ್ನ ಸತ್ಯವಾಣಿಯಿಂದ ಪುಣ್ಯಕ್ಷೇತ್ರಗಳ ವರ್ಣನೆಯನ್ನು ಮಾಡಿದೆ, ಹಾಗೆ ದೇವತಾ ಸ್ತುತಿಯನ್ನು ಮಾಡಿದೆ, ಅದು ನಿನಗೆ ಅರ್ಥ ಆಗಲಿಲ್ಲ. ಆತು ಬಿಡುವ ಕೊರಿದ ನಿನ್ನ ಮಾತು ಸತ್ಯನದವ. ನಿನಗೇನಾದರೂ ಈ ವೇದಗಳದವಲ್ಲ, ವೇದಗಳಂತಾರಲ್ಲ, ಅವುಗಳ ಮಾಹಿತಿ ಐತೇನು? ಆ ಹಾಂ, ಹಾಗಾದರೆ ವೇದಗಳ ಕುರಿತು ಹೇಳುತ್ತೇನೆ, ಚಿತ್ತಗಟ್ಟು ಕೇಳಮ್ಮ. ಆಗಲಿ ಹೇಳಮ್ಮ. ಸಾಮವೇದವ ಬಲ್ಲೆ ಸಾಮುದ್ರಿಕೆಯನು ಬಲ್ಲೆ, ಸಾಮವೇದವ ಬಲ್ಲೆ ಸಾಮುದ್ರಿಕೆಯನು ಬಲ್ಲೆ. ಐ ಮಾದಿ ಜ್ವರಗಳಿಗೆ ಔಷಧ ಕೊಡಲು ಬಲ್ಲೆ ಸಾಮವೇದಲು ಬಲ್ಲೆ. ಆ ಹೋತಾಯ ನೋಡುತ್ತೇ, ಸಾಮುದ್ರಿಕೆಯ ಬಲ್ಲೆ ಶಕುನ ಹೇಳಲು ಬಲ್ಲೆ, ಪ್ರೇಮದಿಂದ ಬಿಟ್ಟ ಗಂಡನ ಒಲಿಸಿಕೊಡಲು ಬಲ್ಲೆ, ವೃದ್ಧ ಯೌವನವು ವೃದ್ಧಿ ಮಾಡಲು ಬಲ್ಲೆ, ಪತ್ತು ತೀರಿಸುವ ಒಲಿಸುವ ಮದ್ದುಗಳನ್ನು ನಾನು ಬಲ್ಲೆ, ಕೆಟ್ಟ ಸಮತಿಯ ಬಾಯ ಕಟ್ಟು ಮಾಡಲು ಬಲ್ಲೆ, ಹುಟ್ಟು ಬಂಜಿಗೆ ದಿಟ್ಟ ಮಕ್ಕಳನ್ನು ಕೊಡಬಲ್ಲೆ, ಲಗ್ನ ಹಿಡಿಯಲು ಬಲ್ಲೆ, ನವಗ್ರಹ ಯಂತ್ರ ತಂತ್ರ ಬಲ್ಲೆ, ಶೀಘ್ರ ಫಲವಿಯುವ ಬಾಳ ಮುಹೂರ್ತಗಳ ಬಲ್ಲೆ, ಆನಂದ ಯೋಗಗಳ ನಾ ಆಯ್ದು ಕೊಡಬಲ್ಲೆ, ಸ್ವಾನಂದ ಕೊಡುವ ಧೂರ್ತ ಲಕ್ಷಣ ಬಲ್ಲೆ, ಉಕ್ಕೆ ಬೆಣಗ ಕುಂಟು ನೆನೆಸಿಕೋ ಹೇಳಿಕೊಡಬಲ್ಲೆ, ಚಿಂತಾಮಣಿಯ ಬಲ್ಲೆ, ಬೆಲ್ಲ ಹೊತ್ತಿಗೆಯ ಬಲ್ಲೆ, ಸರ್ವ ವೇದಗಳ ಬಲ್ಲೆ, ನಿರಂತರ ಬಲವ ಪೇಳುವ ಜ್ಯೋತಿ ಹಸ್ಯಗಳ ನಾ ಬಲ್ಲೆ, ಕಪ್ಪು ನೆಡಬಲ್ಲೆ ನಾ ಕೈ ಚಳಕವ ಮಾಡಬಲ್ಲೆ, ತಪ್ಪದಲ್ಲೇ ವೇತಾಳನ್ನು ವಶ ಮಾಡಿಕೊಡಬಲ್ಲೆ, ಸಾದೇವೆಯನ್ನ ದಾಸರ ದಾಸ ದೇವನನ್ನು ನಾನು ಬಲ್ಲೆ, ಯಾದೃಶ ತಾದೃಶ ಶಿಷ್ಯರಳು ಒಲಮೆನಲಿ, ಆಕಾಶವಾಣಿ ಎನ್ನಾಶ್ರಿತ ದೇವಿಯಳನು, ಬೇಕಾದರೆ ಎನ್ ಮಾತು ಬದು ಭಕ್ತಿಯಿಂದ ನೀ ಕೇಳು, ನಾಡಾಡ ಕೊರವಿ ನಾನು ನಿನ್ನ ಉದ್ಧಾರಕ್ಕೆ ಬಂದಿರುವ ಈ ಭೂಲೋಕದಲ್ಲಿ. ನೋಡಮ್ಮ, ವೇದಶಾಸ್ತ್ರಗಳ ಪಠನವನ್ನು ಮಾಡ್ತಾ ಬಂದೀನಿ, ನನಗೆ ವೇದಗಳು ಗುರುತದ, ಸಾಮುದ್ರಿಕಗಳನ್ನು ಬಲ್ಲೆ, ಐಮಾದಿ ಜ್ವರಗಳಿಗೆ ಔಷಧವನ್ನು ಕೊಡಬಲ್ಲೆ, ಅನಿಮಾದಿ ಸಿದ್ಧಿಗಳನ್ನು ವಶ ಮಾಡಿಕೊಂಡು ನಾನು ಲೋಕ ಕಲ್ಯಾಣಕ್ಕಾಗಿ ಬಂದಿದ್ದೀನಿ. ಹಾಗಾದರೆ ಕುರಂಜಿ, ವೇದಗಳು ಎಷ್ಟು ಮತ್ತು ಯಾವುವು ಸ್ವಲ್ಪ ನಮಗೆ ತಿಳಿಯೋಂಗೆ ಹೇಳಲ್ಲ. ಹೀಗಮ್ಮ, ವೇದಗಳು 4 ವೇದಗಳಿದಾವು. ಅವು ಯಾವುವು ಅಂತಂದರೆ, ಮೊದಲನೆಯದು ಋಗ್ವೇದ, ಎರಡನೆಯದು ಯಜುರ್ವೇದ, ಮೂರನೆಯದು ಅಥರ್ವಣ ವೇದ, 4ನೇದು ಸಾಮವೇದ. ಹೀಗೆ 4 ವೇದಗಳದಾವುದು. ಇಲ್ಲಿ ಕುರಂಜಿ, ಒಂದೊಂದು ವೇದಗಳಲ್ಲಿ ಭೇದ ಎಷ್ಟಿದಾವು ನಮ್ಗೆ ತಿಳಿಯೋಂಗೆ ಹೇಳಲ್ಲ. ಹಿಂಗತಿ ದೂತೆ, ವೇದಗಳಲ್ಲಿ ಭೇದ ಹೇಳಬೇಕ ನೋಡ್ದೂತೆ. ಅಂದರೆ ಋಗ್ವೇದಕ್ಕೆ 21 ಭೇದವ, ಯಜುರ್ವೇದಕ್ಕೆ 109 ಭೇದವ, ಅಥರ್ವಣ ವೇದದಲ್ಲಿ 50 ಭೇದಗಳವ, ಹಾಗೆಯೇ ಸಾಮವೇದದಲ್ಲಿ 1000 ಭೇದಗಳವ. ಸಾಮವೇದದಲ್ಲಿ 1000 ಭೇದಗಳು, ಇವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ನೋಡವ ಕುರವಂಜಿ. ನಾವೇನಂತಿದ್ದು ಲೋಕಾರೂಢಿಯೊಳಗೆ ಎಲ್ಲರೂ 4 ವೇದಗಳದಾವು ಅಂತ ಹೇಳ್ತಿದ್ದು. ಆ 4 ವೇದಗಳು ಚತುರ್ಮುಖ ಬ್ರಹ್ಮನ ಕೈಯೊಳಗೆ ಅದಾವ ಅಂತ ಹೇಳಿದ್ದು. ಬ್ರಹ್ಮದೇವ ಆ 1 4 ವೇದಗಳನ್ನು ಪಠನ ಮಾಡ್ತಾನ ಅಂತ ಹೇಳಿದ್ದು. ಆ ವೇದಗಳಲ್ಲಿ ಎಲ್ಲ ಒಂದು ಜಗತ್ತನ್ನು ನಡೆಸುವಂಥ ಒಂದು ಶಕ್ತಿ ಅದಂತೆ ಕೇಳಿದ್ದು. ಈಗ ನಿನ್ನ ಬಾಯಿಂದ ಮೊದಲವರು ಪ್ರಭೇದಗಳನ್ನು ಹೇಳಿದ ನೋಡಿದವ, ಅದು ನಮಗೆ ಭಾಳ ಸಂತೋಷ ಆಯಿತು. ಋಗ್ವೇದಕ್ಕೆ 21, ಯಜುರ್ವೇದಕ್ಕೆ 109, ಅಥರ್ವೇದಕ್ಕೆ 50, ಮತ್ತು ಸಾಮವೇದಕ್ಕೆ 1000 ಪ್ರಭೇದಗಳನ್ನು ಹೇಳಿದವ. ಭಾಳ ಸಂತೋಷ ಆಯ್ತು ಕೊರಂಜಿ, ನನಗೆ ನಿನಗೆ ಕೈ ಎತ್ತಿ ಮುಗಿಯೋಂಗಾಗಿ ನೋಡುವ. ನನಗೆ ನಮಸ್ಕಾರ.